ಮಿತ್ರರೇ, ಡಿಡಿಯು ಮುಕ್ತಿ ಅಂತ ಹೇಳುವ ಹೊಸ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಸರಣಿಯಲ್ಲಿ ಪ್ರಥಮ ವಿಡಿಯೋ ಆಗಿ ಫೇಸ್ಬುಕ್ ನಲ್ಲಿ ಅವತಾರಗಳನ್ನು ಯಾವ ತರ ಕ್ರಿಯೇಟ್ ಮಾಡಬಹುದು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೇನೆ. ಹೆಚ್ಚಿನ ಯೂಸರ್ಸ್ ಫೇಸ್ಬುಕ್ ನಲ್ಲಿ ಚಾಟ್ ಮಾಡುವಾಗ ವಿವಿಧ ಬಗೆಯ ಅವತಾರಗಳನ್ನು ಡಿಪಿಕ್ಟ್ ಮಾಡುವುದನ್ನು ಕಾಣಬಹುದು. ಈ ಅವತಾರಗಳನ್ನು ಅವರು ಯಾವ ತರ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಬಳಸ್ತಾರೆ ಅಂತ ಹೇಳೋದನ್ನು ನೋಡೋಣ. ಮಿತ್ರರೇ, ನಿಮ್ಮ ಮೊಬೈಲ್ ನಲ್ಲಿ ಫೇಸ್ಬುಕ್ ಅನ್ನು ಓಪನ್ ಮಾಡಿ. ಫೇಸ್ಬುಕ್ ನ ಬಲಬದಿಯ ಮೇಲ್ಗಡೆಯಲ್ಲಿ ಮೂರು ಗೆರೆ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದಾಗ ನೀವು ಸೆಟ್ಟಿಂಗ್ಸ್ ಗೆ ಹೋಗಬಹುದು. ಮೇಲ್ಗಡೆಯಲ್ಲಿ ಅವತಾರ್ಸ್ ಅಂತ ಹೇಳುವ ಆಪ್ಷನ್ ಗಳನ್ನು ಕಾಣಬಹುದು. ಈ ಅವತಾರ್ ಆಪ್ಷನ್ ಅನ್ನು ಒತ್ತಿದಾಗ ಅವತಾರ್ ಗಳ ಸ್ಕ್ರೀನ್ ಬರ್ತದೆ. ಇಲ್ಲಿ ನಿಮ್ಮ ಅವತಾರ ಆಲ್ರೆಡಿ ಇದ್ರೆ ಅದು ಲೋಡ್ ಆಗ್ತದೆ. ಈಗ ಪ್ರಥಮವಾಗಿ ನಿಮ್ಮ ಸ್ಕ್ರೀನ್ ನಲ್ಲಿ ಲಭ್ಯವಿರುವ ವಿವಿಧ ಮುಖ ಚಹರೆಗಳು, ಇದರಲ್ಲಿ ಯಾವುದಾದ್ರೂ ನಿಮ್ಮ ಇಷ್ಟದ ಮುಖ ಚಹರೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಬಳಿಕ ನೆಕ್ಸ್ಟ್ ಬಟನ್ ಅನ್ನು ಒತ್ತಿ. ಈಗ ನಿಮ್ಮ ಆಯ್ಕೆ ಮಾಡಿದ ಮುಖಕ್ಕೆ ಯಾವುದೆಲ್ಲ ವಿನ್ಯಾಸಗಳು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಮೊದಲನೇದಾಗಿ ಕೂದಲು, ಯಾವ ತರಹದ ಕೂದಲು ಬೇಕು ಅದನ್ನು ನಿಮ್ಮ ಇಷ್ಟದನ್ನು ಆಯ್ಕೆ ಮಾಡಿ. ಬಳಿಕ ಕೂದಲಿನ ಬಣ್ಣ ಯಾವ ತರ ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಅದಾದ ಬಳಿಕ ಮುಖದ ವಿನ್ಯಾಸ ಯಾವ ತರ ಇರಬೇಕು, ಮುಖದ ಶೇಪ್ ಯಾವ ತರ ಇರಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಮುಖದ ಕಾಂಪ್ಲೆಕ್ಷನ್ ಯಾವ ತರ ಇರಬೇಕು ಮುಂದೆ ಅದನ್ನು ಆಯ್ಕೆ ಮಾಡಿ. ಅದಾದ ಬಳಿಕ ಮುಖದಲ್ಲಿರುವ ಗೆರೆಗಳು ಬೇಕು ಬೇಡುವ, ಬೇಕು ಅಂತೇಳಿ ಆದ್ರೆ ಕಣ್ಣಿನ ಕೆಳಗಿನ ಗೆರೆ ಅಥವಾ ಹುಬ್ಬಿನ ಮೇಲೆಯ ಗೆರೆ, ಹಣೆಯ ಮಧ್ಯದ ಗೆರೆ, ಹೀಗೆ ಯಾವ ಗೆರೆಗಳು ಬೇಕೋ ಆ ಗೆರೆ ಇರುವ ಮುಖ ಚಹರೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಬಳಿಕ ಕಣ್ಣು ಯಾವ ತರ ಇರಬೇಕು, ನಿಮಗೆ ಇಷ್ಟವಾದ ಕಣ್ಣನ್ನು ಆಯ್ಕೆ ಮಾಡಿಕೊಳ್ಳಿ. ಬಳಿಕ ಕಣ್ಣಿನ ಬಣ್ಣ ಯಾವ ತರ ಇರಬೇಕು ಅದನ್ನ ಆಯ್ಕೆ ಮಾಡಿ. ಬಳಿಕ ಕಣ್ಣಿಗೆ ಮೇಕಪ್ ಬೇಕು ಅಂತೇಳಿ ಆದ್ರೆ ಆ ಮೇಕಪ್ ಇರುವ ಕಣ್ಣನ್ನು, ಮೇಕಪ್ ಅನ್ನು ಸೆಲೆಕ್ಟ್ ಮಾಡಿ. ಅದಾದ ಬಳಿಕ ಹುಬ್ಬು ಯಾವ ತರ ಇರಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಹುಬ್ಬಾದ ಬಳಿಕ ಹುಬ್ಬಿನ ಬಣ್ಣ ಯಾವ ತರ ಇರಬೇಕು ಅದನ್ನು ಆಯ್ಕೆ ಮಾಡಿ. ಹುಬ್ಬಿನ ಬಣ್ಣ ಆದ ಬಳಿಕ ಬಿಂದಿ, ಹಣೆಯ ಮಧ್ಯದಲ್ಲಿರುವ ಕುಂಕುಮ ಬೇಕು ಅಂತೇಳಿ ಆದ್ರೆ ಅದು ಯಾವ ತರ ಇರಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಇದಾದ ಬಳಿಕ ಕಣ್ಣಿನ ಕನ್ನಡಕ ಬೇಕು ಬೇಡು, ಬೇಕು ಅಂತೇಳಿ ಆದ್ರೆ ಯಾವ ತರಹದ ಕನ್ನಡಕ ಬೇಕು ಅದನ್ನು ಆಯ್ಕೆ ಮಾಡಿ. ಬಳಿಕ ಕನ್ನಡಕ ಆಯ್ಕೆ ಮಾಡಿದ್ರೆ ಕನ್ನಡಕಕ್ಕೆ ಕಲರ್ ಯಾವುದು ಇರಬೇಕು ಅದನ್ನು ಆಯ್ಕೆ ಮಾಡಿ. ಇದಾದ ಬಳಿಕ ನಿಮ್ಮ ಇಷ್ಟದ ಮೂಗು ಯಾವುದು ಅದನ್ನು ಆಯ್ಕೆ ಮಾಡಿ. ಮೂಗಿನ ಬಳಿಕ ಮೂಗಿಗೆ ಮೂಗುತಿ ಬೇಕು ಅಂತೇಳಿ ಆದ್ರೆ ಅದನ್ನು ಆಯ್ಕೆ ಮಾಡಿ. ಬಳಿಕ ತುಟಿಗಳು ಮತ್ತು ಬಾಯಿ ಯಾವ ತರ ಇರಬೇಕು ಅದನ್ನು ಆಯ್ಕೆ ಮಾಡಿ. ಬಳಿಕ ತುಟಿಗಳಿಗೆ ಲಿಪ್ಸ್ಟಿಕ್ ಬೇಕು ಅಂತೇಳಿ ಆದ್ರೆ ಅದನ್ನು ಆಯ್ಕೆ ಮಾಡಿ. ಅದಾದ ಬಳಿಕ ಮುಖದಲ್ಲಿ ಮೀಸೆ ಗಡ್ಡ ಯಾವ ತರ ಇರಬೇಕು ಇದನ್ನು ಆಯ್ಕೆ ಮಾಡಿಕೊಳ್ಳಿ. ಮೀಸೆ ಗಡ್ಡದ ಬಳಿಕ ಅದರ ಬಣ್ಣ ಯಾವ ತರ ಬೇಕು, ಮೀಸೆ ಗಡ್ಡದ ಬಣ್ಣ ಅದನ್ನು ನೋಡಿ ಆಯ್ಕೆ ಮಾಡಿಕೊಳ್ಳಿ. ಇದಾದ ಬಳಿಕ ಇಡೀ ದೇಹ ಯಾವ ತರ ಇರಬೇಕು, ತೆಳ್ಳಗಿರ್ಬೇಕು, ದಪ್ಪಗಿರ್ಬೇಕು, ನಾರ್ಮಲ್ ಇರಬೇಕು ಅದನ್ನು ಆಯ್ಕೆ ಮಾಡಿ. ಬಳಿಕ ಬಟ್ಟೆ ಯಾವ ತರಹದ್ದು ನಿಮ್ಗೆ ಇಷ್ಟ ಇದೆ ಅದನ್ನು ಆಯ್ಕೆ ಮಾಡಿ. ಬಟ್ಟೆ ಆದ ಬಳಿಕ ತಲೆಗೆ ಮುಚ್ಚಿಗೆ ಅಥವಾ ಟೊಪ್ಪಿ ಯಾವ ತರ ಬೇಕು, ಬೇಕಾದಲ್ಲಿ ಅದನ್ನು ಆಯ್ಕೆ ಮಾಡಿಕೊಳ್ಳಿ, ಬೇಡ ಇದ್ರೆ ಬಿಡ್ಬೋದು. ಟೊಪ್ಪಿ ಆಯ್ಕೆ ಮಾಡಿದ್ರೆ ಅದಕ್ಕೆ ಕಲರ್ ಯಾವ ತರ ಇರಬೇಕು ಇದನ್ನು ಆಯ್ಕೆ ಮಾಡಿದ ಬಳಿಕ ಕೊನೆಯದಾಗಿ ಕಿವಿಗೆ ಆಭರಣ ಬೇಕು ಅಂತೇಳಿ ಆದ್ರೆ ಅದನ್ನು ಆಯ್ಕೆ ಮಾಡಿ. ಇದಾದ ಬಳಿಕ ಮೇಲೆ ಡನ್ ಅಂತ ಹೇಳುವ ಬಟನ್ ಇದೆ, ಅದನ್ನು ಒತ್ತಿ ನಿಮ್ಮ ಅವತಾರ್ ರೆಡಿ ಆಗ್ತದೆ. ಈ ಅವತಾರ್ ರೆಡಿ ಆದ ಬಳಿಕ ನೆಕ್ಸ್ಟ್ ಬಟನ್ ಅನ್ನು ಒತ್ತಿ. ಈಗ ನಿಮ್ಮ ಅವತಾರ್ ನಿಮ್ಮ ಕಮೆಂಟ್ಸ್ ನಲ್ಲಿ ಹಾಕ್ಲಿಕ್ಕೆ ರೆಡಿ ಇರ್ತದೆ. ನೀವು ಅದನ್ನು ಹೇಗೆ ಬಳಸಬಹುದು ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಅನ್ನು ಒತ್ತಿ. ಈಗ ಸ್ಕಿ
ಶಿಲ್ಪಮೂರ್ತ ಮೂಲಕ ಮುಖಪುಟಕ್ಕೆ ಬನ್ನಿ. ಮುಖಪುಟದಲ್ಲಿ ಯಾವುದೇ ಒಂದು ಪೋಸ್ಟ್ನ ಕೆಳಗೆ ನೀವು ನಿಮ್ಮ ಕಮೆಂಟ್ ಹಾಕುವುದು ಅಂತ ಹೇಳಿ ಆದ್ರೆ ಕಮೆಂಟ್ ನಲ್ಲಿ ಇಮೋಜಿಯನ್ನು ಕ್ಲಿಕ್ ಮಾಡಿ. ಇಮೋಜಿಯನ್ನು ಕ್ಲಿಕ್ ಮಾಡಿದಾಗ ಪ್ರಥಮವಾಗಿ ನಿಮ್ಮ ಅವತಾರ್ ಕಾಣುತ್ತದೆ. ಈ ಅವತಾರ ಅನ್ನು ಆಯ್ಕೆ ಮಾಡಿಕೊಂಡಾಗ ಕೆಳಗೆ ನಿಮ್ಮ ಅವತಾರದ ವಿವಿಧ ರೂಪಗಳು, ನೀವು ತಯಾರು ಮಾಡಿದ ಅವತಾರದ ವಿವಿಧ ರೂಪಗಳು ಕಾಣ್ತದೆ. ಅದನ್ನು ನಿಮ್ಗೆ ಯಾವ ರೂಪ ಬೇಕೋ ಅದನ್ನು ಕಮೆಂಟಿಗೆ ಸೆಲೆಕ್ಟ್ ಮಾಡಿ ಕಮೆಂಟಿಗೆ ಹಾಕಿ. ಇದಿಷ್ಟು ಅವತಾರನ ಬಗ್ಗೆ. ಯಾವುದೇ ಪ್ರಶ್ನೆ ಇದ್ದಲ್ಲಿ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಬರೀರಿ. ಇದುವರೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಬಟನ್ ನ ಮುಂದುಗಡೆ ಬೆಲ್ ಬಟನ್ ಇದೆ, ಅದನ್ನು ಒತ್ತಿ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ನಿಮಗೆ ಕಳುಹಿಸಿ. ಬೆಲ್ ಬಟನ್ ಅನ್ನು ಒತ್ತಿದ್ರೆ ಮುಂದಿನ ನನ್ನ ಪ್ರತಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಅದೇ ರೀತಿ ನಿಮ್ಗೆ ಯಾವುದಾದ್ರು ಪ್ರಶ್ನೆಗಳಿದ್ದಲ್ಲ ಅದನ್ನು ನನಗೆ ಕಳಿಸಿ. ಮುಂದಿನ ಡಿಡಿಯುನ ವಿಡಿಯೋ ಸರಣಿಯಲ್ಲಿ ಅದನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು.